ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ಗ್ರಾಮ ದೇವತೆಯಾದ ಶ್ರೀ ದುರ್ಗಮ್ಮ ದೇವಸ್ಥಾನದಲ್ಲಿ ನವರಾತ್ರಿಯ ಮೂರನೇ ದಿನದ ಅಂಗವಾಗಿ ಗುರುರಾಜ್ ಹೊಸಕೋಟೆಯವರಿಂದ ಜನಪದ ಗೀತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 12/10/2018 ಶುಕ್ರವಾರದಂದು ಶಿರಾ ಗ್ರಾಮದೇವತೆಯಾದ ಶ್ರೀ ದುರ್ಗಮ್ಮ ದೇವಸ್ಥಾನದಲ್ಲಿ ನವರಾತ್ರಿಯ ಮೂರನೇ ದಿನದ ಅಂಗವಾಗಿ ಗುರುರಾಜ್ ಹೊಸಕೋಟೆಯವರಿಂದ ಜನಪದ ಗೀತೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮಕ್ಕೆ ಶಿರಾದ ಹಲವು ಕಡೆಯಿಂದ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಳ್ಳಂಬೆಳ್ಳ NH4 ರಸ್ತೆಯಲ್ಲಿರುವ ಫ್ಲೈಓವರ್ ಬಿರುಕು. ಕಳ್ಳಂಬೆಳ್ಳ NH4 ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಂಭಾಗದಲ್ಲಿರುವ ಫ್ಲೈಓವರ್ ಬಿರುಕುಗೊಂಡಿದೆ. ಗ್ರಾಮದ ಸಾರ್ವಜನಿಕರು, ಮಕ್ಕಳು ಹಾಗೂ ದ್ವಿಚಕ್ರ ವಾಹನಗಳು ಓಡಾಡುತ್ತಿರುತ್ತವೆ. ಏನಾದರೂ ಬಿರುಕುಗೊಂಡ ಜಾಗಕ್ಕೆ ಸಿಲುಕಿ ಕೆಳಗೆ ಬಿದ್ದರೆ ಅವರ ಜೀವಕ್ಕೆ ಅಪಾಯವಾಗುವುದರಲ್ಲಿ ಸಂದೇಹವಿಲ್ಲ. ಎಲ್ಲರೂ ಕೂಡ ಅದೇ ಜಾಗದಲ್ಲಿ ಓಡಾಡುತ್ತಿರುವುದರಿಂದ ಮುಂದಾಗುವ ಅಪಾಯ ತಪ್ಪಿಸಲು ಕ್ರಮ ಕೈಗೊಳ್ಳಬೇಕಾಗಿದೆ ಎಂಬುದು ಜನರ ಆಕ್ರೋಶ.
ಶಿರಾ ನಗರದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಚಂಡಿಕಾ ಹೋಮ. ಗೀತ ಸತ್ಸಂಗ ಸಮಿತಿ ಶಿರಾ ಇವರ ವತಿಯಿಂದ ದಿನಾಂಕ 13/10/2018 ಶನಿವಾರದಂದು ಚಂಡಿಕಾ ಹೋಮ ನಡೆಸಲಾಯಿತು. ಚಂಡಿಕಾ ಹೋಮವು ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರಿಯವರ ನೇತೃತ್ವದಲ್ಲಿ ನಡೆಯಿತು. ಶಿರಾ ಗ್ರಾಮಾಂತರ ಹಾಗೂ ನಗರ ಪೊಲೀಸ್ ಠಾಣೆಗೆ ಹೊಸದಾಗಿ ಆಗಮಿಸಿರುವ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಶ್ರೀ ಟಿವಿ ತಂಡದ ವತಿಯಿಂದ ಸ್ವಾಗತ ಕೋರಲಾಯಿತು. ಶಿರಾ ಗ್ರಾಮಾಂತರ ಹಾಗೂ ನಗರ ಪೊಲೀಸ್ ಠಾಣೆಗೆ ಹೊಸದಾಗಿ ಆಗಮಿಸಿರುವ ಸಿಪಿಐ ಶಿವಕುಮಾರ್, ಪಿಐ ರಂಗಶಾಮಯ್ಯ ಅವರಿಗೆ ನಮ್ಮ ಶ್ರೀ ಟಿವಿ ತಂಡದವರಿಂದ ಸ್ವಾಗತ ಕೋರಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಟಿವಿಯ ಸಿಇಒ ಆದ ನಟರಾಜ್, ಎಂಡಿ ಆದ ತಂಗವೇಲು, ಚೀಫ್ ಎಡಿಟರ್ ಕುಮಾರ್ ಹಾಗೂ ಪ್ರೊಡಕ್ಷನ್ ಮ್ಯಾನೇಜರ್ ಆದ ಕೇಶವರವರು ಉಪಸ್ಥಿತರಿದ್ದರು. ಇಂದಿನ ಶ್ರೀ ಟಿವಿ ವಾರ್ತೆಗಳು ಇಲ್ಲಿಗೆ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.